ಒಂದು ರಿಟೈರ್ಡ್ನಾಗ ಇತ್ತು ಒಂದಿನ ಹತ್ರ ಅವರು. ಆದ್ರೆ ಪಕ್ಕದ ಅಧಿಕಾರಿ ಹೇಳಿದ್ರು ಇಲ್ಲಿ ಇನ್ನೊಂದು ಹಿಂದಿನ ವರ್ಷ ಜನ ಅಧ್ಯಕ್ಷರಾಗಿದ್ದಲ್ಲ ಅವ್ರು ಬಾಕಿ ಇದೆ ನೋಡ್ರಿ ಅಂತ ಹೇಳಿದ್ರು. ಅದರಲ್ಲಿ 10 ಲಕ್ಷ ರೂಪಾಯಿ ಬಾಕಿ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಟ್ಟಬೇಕಾದ 10 ಲಕ್ಷ ರೂಪಾಯಿ ನಮ್ಮ ಎ ಆರ್ ಉದ್ದೀನಪ್ಪನವರು ಅಧ್ಯಕ್ಷರಾಗಿದ್ದಾಗಿತ್ತು. ಅದರಲ್ಲಿ ಮೇಲೆ ಎಂಡಿಂಗ್ ನಲ್ಲಿ ಇದೆ ಆ ಪತ್ರ ಇಲ್ಲಿದೆ ನಿಮ್ಗೆಲ್ಲರಿಗೂ ಕೊಡ್ತೀನಿ. ಆ ಮೇಲೆ ಇತ್ತು 2015 ಇಸವಿಯ ಅಂತ್ಯಕ್ಕೆ ಇರೋದು ಅದು ನಮ್ದು ಅಂತ್ಯಕ್ಕೆ ಅದು 10 ಲಕ್ಷ ಇದೆ. ಹಾಗಾದ್ರೆ 2015 ಈ ಕಡೆಗೆ ಇದೆಯಲ್ಲ ಆ ಬೇಬಾಕಿ ಪತ್ರವನ್ನು ತೋರಿಸಿ ನಾವು ಇದುವರೆಗೂ ಎಲೆಕ್ಷನ್ ನಿಲ್ಲಬೇಕಾಯ್ತು ಮಂಜಣ್ಣ ಅವರು. ಆದ್ರೆ ಆ ಬೇಬಾಕಿ ಪತ್ರವನ್ನ ಪ್ರಕಟ ಮಾಡಿಲ್ಲ. ಆದ್ರೆ ಹಿಂದಿಂದೇ 10 ಲಕ್ಷ ಇದೆ ಅಂದ್ರೆ 2015 ಬೇಬಾಕಿ ಪತ್ರವನ್ನ ತೋರಿಸ್ತೇನೆ ಇವರು ನಾಮಿನೇಷನ್ ಫೈಲ್ ಮಾಡಿ ಎಲೆಕ್ಷನ್ ನಿಂತಿದ್ದಾರೆ ಅಂದ್ರೆ ಅದು ಬಹಳ ದೋಷ. ಅದು ಇನ್ನೂ ಬೇಕು ಇನ್ನು ತೆಗಿಬೇಕಾಗಿದೆ. ಆದ್ರೂ ಕೂಡ ಅದು ಬೇಡ. ಆ ಹಿಂದಿನ 10 ಲಕ್ಷ ರೂಪಾಯಿನೇ ಮಾಡಿಟ್ಟೋಗಿದ್ರಲ್ಲ ಸಾಲವನ್ನ. ನೆಕ್ಸ್ಟ್ ಬಂದಂತಹ ಅವ್ರ ಅಳಿಯ ನಮ್ಮ ಉದ್ದೀನಪ್ಪನವರ ಸ್ವಂತ ಅಳಿಯನ್ನ ಉದ್ದೇಶಪಟ್ಟವಾಗಿ ಆಯ್ಕೆ ಮಾಡಿದ್ರಲ್ಲ ಅವ್ರು ಬಂದಾಗಲಾದ್ರೂ ಅದು ಬಗೆಹರಿಸಬಹುದಾಯ್ತು ಪ್ರಶ್ನಿಸಬಹುದಾಯ್ತು. ಈ 10 ಲಕ್ಷ ರೂಪಾಯಿ ಯಾವುದು ಇದನ್ನು ಕಟ್ಟೋದು ಹೇಗೆ ಅಂತ ನೀವು ಪ್ರಶ್ನೆ ಮಾಡಬಹುದಾಯ್ತು. ಅಥವಾ ಮೇಲೆ ಕೇಂದ್ರ ಅಧ್ಯಕ್ಷರಾಗಿದಾರಲ್ಲ ಅವರಾದ್ರೂ ಇವರಿಗೆ 10 ಲಕ್ಷ ರೂಪಾಯಿ ನಮ್ಮ ಸಂಸ್ಕೃತಿಯನ್ನ ಬೆಳೆಸೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಷ್ಟು ನಾನು ಹೇಳ್ತಾ ಈಗೇನು ಇಲ್ಲಿನ ಸಮಸ್ಯೆ ಕನ್ನಡ ಭವನದ್ದು ಹೇಳಿದ್ರಿ. ಮುಂದಿನ ದಿನ ಕಳೆದ ನಾನು ಇಲ್ಲಿ ಆಗೋ ಸಮ್ಮೇಳನಕ್ಕೆ ನಾನು ಆ ಒಂದು ಇದು ಪ್ರತಿರೋಧ ಒಡ್ಡಿದ್ದೆ. ಡಿಸಿ ಅವರಿಗೆ ಮೆಮೋರಾಂಡಮ್ ಕೊಟ್ಟಿದ್ದೆ. ಕಾರಣ ಏನಂತಂದ್ರೆ ಎಲೆಕ್ಷನ್ ಡಿಕ್ಲೇರ್ ಆಗಿ ಮೇಲೆ ಆಡಳಿತಾಧಿಕಾರಿಗಳು ವಹಿಸ್ಕೋಬೇಕದು 3 ತಿಂಗಳು ಮುಂಚೆ. ದುರಂತ ಅಂದ್ರೆ ಈಗಲೂ ಕೂಡ ಇವರು ಅಧಿಕಾರದಲ್ಲಿದ್ದಾರೆ. ಅವನು ಬಂಡೆ ಮನು ಬಳಗಾರ ಹೇಳ್ತಾನೆ ಏಪ್ರಿಲ್ 30 ರವರೆಗೆ ನಿಮ್ಮ ಅಧಿಕಾರ ಇದೆ ಮಾಡಿ ಬೇಕಾದ್ ಮಾಡಿ ಅಂತ. ಮೇ 9ಕ್ಕೆ ಎಲೆಕ್ಷನ್ ಇದೆ ಏಪ್ರಿಲ್ 9 ವರೆಗೆ ಇವರು ಅಧಿಕಾರ ಇದೆ ಅಂದ್ರೆ ಏನ್ ದುರಂತ. ಇದನ್ನ ಬಳಸ್ಕೊಂಡು ಎಲ್ಲಾ ಕಡೆಗೂ ಪ್ರಚಾರ ಮಾಡ್ತಾರೆ ಇನ್ಫ್ಲೂಯೆನ್ಸ್ ತಗೊಂಡು ಇದರಲ್ಲಿ ಬೆಳೆಯೋದಕ್ಕೆ ಬಿಡ್ರಿ ಅಂತ ನಾನು ಆಶಿಸ್ತಾ ಅತ್ಯಂತ ಪ್ರೀತಿಯಿಂದ ಹಿರಿಯರು ಎಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ನಾನು ಎಂಟಿ ಆಗಿದ್ದೆ ಇಷ್ಟೊಂದು ಕನಸುಗಳು ಇರಲಿಲ್ಲ. ನೀವೆಲ್ಲರೂ ತುಂಬಿರೋದ್ರಿಂದ ನಾನು ತುಂಬಿಕೊಂಡಿದ್ದೇನೆ. ಓ ಇವೆಲ್ಲ ಕನಸುಗಳು ನಾವು ಈಡೇರಿಸಬೇಕು ಅನ್ನೋದನ್ನ ನಾನು ಅನ್ಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಆಶಿಸ್ತಾ ಒಂದು ಈ ಒಟ್ಟು ಇದರಲ್ಲಿ ನಿಮ್ಮ ಊರಿನಲ್ಲಿ 1275 ಓಟ್ ಇದಾವೆ. ಮೋಸ್ಟ್ಲಿ ಅದ್ರಾಗ ಒಂದು 800 ಅಷ್ಟೇ ಹಾಕುವುದು 800 ರಿಂದ 900. ರವಿ ಸರ್ ಹೇಳಿದಂಗೆ 100% ಆಗವಾಗೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜೊತೆಗೆ ನಮ್ಮ ದಾವಣಗೆರೆ ನೀವೆಲ್ಲರೂ ಸಂಪರ್ಕ ಇದ್ದೀರಿ. ಅನೇಕ ಜನ ಅಲ್ಲಿ ವಾಸ ಇದ್ದೀರಿ. ನನ್ನ ಜೊತೆಗಿನಲ್ಲಿ ತಾವು ಒಂದ್ ಸ್ವಲ್ಪ ಎಲ್ಲಾದ್ರೂ ನೋಡಪ್ಪ ನೀನು ಇಲ್ಲಿ ನಾವು ಇಲ್ಲಿದ್ದೀವಿ ಈಗ ಬಂದು ಹೋಗು ಅಂದ್ರೆ ನಾನು ತಕ್ಷಣ ನಾನು ಬಂದು ಅಲ್ಲಿ ಕಾಣುವ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಹಂಗಾಗಿ ನೀವೆಲ್ಲರೂ ದಾವಣಗೆರೆಯಲ್ಲಿ ವಿಶೇಷ ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ. ಜೊತೆ ಬೇರೆ ಬೇರೆ ತಾಲೂಕಿನಲ್ಲಿ ಎಲ್ಲೆಲ್ಲಿದೆ ನಮ್ಮ ಸಂಬಂಧಿಗಳು ಪರಿಚಯ ಅದು ಹೇಳಿದ್ರೆ ಆಗುತ್ತೆ ಅಂತ ಆಸಕ್ತ ನಮ್ಮ ಸರ್ ಅವರು ಆ ಕಡೆ ನಮ್ಮ